Hi everyone, welcome to Dazzle by Hema. Ivattin video dalli nanu single step alli on swalpa grand agiro design na torskortini. Starting alli 2 times lock maartta idini. Lock maadkondo illi nanu 3 chain galna haakolta idini. 3 chain haaki needle mele dara hage irli. Nodi ee dara itkonde navu bead na add maadbeku. Needle ge bead na add maadkoli. Add maadi swalpa cross aagi itkondo ondu 1/2 inch kinta swalpa jaasti itkondo needle insert maadi dara tagobandu first one loop iruttala adalli thread pass maadkoli. Ivaga bead olaginda thread tagobandu ivaga illi 2 loop irutte 2 loop alli onde sala thread na elkoli. ಇವಾಗ ದಾರನ ಮೇಲೆ ಮಾಡ್ಕೊಂಡು ನಾನು ಇಲ್ಲಿ ಸ್ಮಾಲ್ ಸೈಜ್ ಗಿಂತ ಸ್ವಲ್ಪ ದೊಡ್ಡದು ರಿಂಗ್ ಬೀಡ್ ಇದು ಐ ಮೀನ್ ರೌಂಡ್ ಬೀಡ್ ಗೋಲ್ಡನ್ ಬೀಡ್ ತಗೊಳ್ತಾ ಇದೀನಿ ಸ್ಮಾಲ್ ಸೈಜ್ ಗಿಂತ ಸ್ವಲ್ಪ ದೊಡ್ಡ ಬೀಡ್ ಇದು ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ದಾರ ಮೇಲೆ ಮಾಡಿ ಇನ್ನೊಂದು ಬೀಡ್ ಆಡ್ ಮಾಡ್ತಾ ಇದೀನಿ ಥ್ರೆಡ್ ಗೆ ಬೀಡ್ ನ ಪಾಸ್ ಮಾಡಿ ಬೀಡ್ ನ ಲಾಕ್ ಮಾಡ್ಕೊಳ್ಳಿ ಹಾಗೆ ದಾರ ಮೇಲೆ ಮಾಡಿ ಬೀಡ್ನ ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಟೋಟಲಾಗಿ ನಾನು 5 ಬೀಡ್ಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ 3 ಗೋಲ್ಡನ್ ಬೀಡ್ ಆ್ಯಡ್ ಮಾಡಿ ಆಗಿದೆ ಇವಾಗ 4ನೇದು ಗೋಲ್ಡನ್ ಬೀಡ್ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಳಿ ಇವಾಗ ಮತ್ತೆ ದಾರ ಮೇಲೆ ಮಾಡಿ ಲಾಸ್ಟ್ ಗೋಲ್ಡನ್ ಬೀಡ್ ಬೀಡ್ ಆ್ಯಡ್ ಮಾಡಿ ಬೀಡ್ನ ಲಾಕ್ ಮಾಡಿ 5 ಬೀಡ್ ಆಗಿದೆ ಇವಾಗ ಗೋಲ್ಡನ್ ಬೀಡ್ ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಇಟ್ಟು ಇವಾಗ ಈ ವೀಟ್ ಬೀಡ್ ನ ಆಡ್ ಮಾಡ್ಕೋಬೇಕು ವೀಟ್ ಬೀಡ್ ಆಡ್ ಮಾಡಿ ಫಸ್ಟ್ ಗೆ ವೀಟ್ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅದರ ಪಕ್ಕದಲ್ಲೇ ನೋಡಿ ಇದರ ಪಕ್ಕದಲ್ಲೇ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಂಡು ಫಸ್ಟ್ ಒಂದು ಲೂಪ್ ಅಲ್ಲಿ ಥ್ರೆಡ್ ನ ಎಳ್ಕೊಳ್ಳಿ ಒಂದು ಲೂಪ್ ಇರುತ್ತೆ ಫಸ್ಟ್ ಗೆ ಆ ಲೂಪಲ್ಲಿ ಥ್ರೆಡ್ನ ಎಳೆದು ದಾರನ ಈ ಥರ ಮೇಲೆ ಪುಲ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಬೀಡ್ ಒಳಗಿಂದ ದಾರ ತರೋದಕ್ಕೆ ಈಸಿ ಆಗುತ್ತೆ ಇವಾಗ ಇಲ್ಲಿ 2 ಲೂಪ್ ಇರುತ್ತೆ 2 ಲೂಪಲ್ಲೂ ಒಟ್ಟಿಗೆ ದಾರನ ಎಳ್ಕೋಬೇಕು ಇವಾಗ ಇಲ್ಲಿ ನಾನು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ 4 ಚೈನ್ ಹಾಕಿ ಕ್ಲಾತ್ನ ಟರ್ನ್ ಮಾಡಿ ಫಸ್ಟ್ ರೌಂಡ್ ಬೀಡ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ ಒಂದು ಬೀಡ್ ಆದಮೇಲೆ ಒಂದು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಗ್ಯಾಪಲ್ಲಿ 4 ಚೈನ್ನ ಲಾಕ್ ಮಾಡ್ಕೋಬೇಕು ಬೀಡ್ ಆದಮೇಲೆ ನಿಮಗೆ ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಇರಬೇಕು ಲಾಕ್ ಮಾಡಿ ಆದಮೇಲೆ ಬೀಡ್ಗೆ ನಿಮಗೆ ಬೀಡ್ ಸುತ್ತ ಚೈನ್ ಇರಬೇಕು 4 ಚೈನ್ ಲಾಕ್ ಇವಾಗ ಮತ್ತೆ 4 ಚೈನ್ ಬೀಡ್ ಆದಮೇಲೆ ಲಾಕ್ ಮಾಡ್ಕೊಳ್ಳಿ ಇವಾಗ ಅಗೇನ್ 4 ಚೈನ್ ಹಾಕಿ 4 ಚೈನ್ ಬೀಡ್ ಆದಮೇಲೆ ಲಾಕ್ ಮಾಡ್ಕೋಬೇಕು ಇವಾಗ ಮತ್ತೆ 4 ಚೈನ್ ಇಲ್ಲಿ ನಾವು ವೀಟ್ ಬೀಡ್ನ ಲಾಕ್ ಮಾಡಿರ್ತೀವಲ್ಲ ಅದರಲ್ಲಿ ನಿಮಗೆ ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಟರ್ನ್ ಮಾಡಿ ರೈಟ್ ಸೈಡಿಗೆ ಕ್ಲಾತ್ನ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿ ಆದಮೇಲೆ ಇವಾಗ ನಾವಿಲ್ಲಿ 4 ಚೈನ್ ಹಾಕಿರ್ತೀವಲ್ಲ ಈ 4 ಚೈನ್ ಮೇಲೆ ನಾವು ಡಬಲ್ ಕ್ರೋಷೆಗಳನ್ನ ವರ್ಕ್ ಮಾಡಬೇಕು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು 4 ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ 4 ಚೈನ್ ಮತ್ತು ಬೀಡ್ ಇರುತ್ತಲ್ಲ ರೌಂಡ್ ಬೀಡ್ ಅದರದ್ದು 2 ಸೆಂಟರಲ್ಲಿ ನಿಮಗೆ ಗ್ಯಾಪ್ ಕಾಣಿಸುತ್ತೆ ಆ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಬೇಕು ದಾರ ತಗೊಬಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ ಇವಾಗ ಮತ್ತೆ
ಅದೇ ಗ್ಯಾಪಲ್ಲಿ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೊಳ್ಳೋದು. ನೀವಿಲ್ಲಿ 4 ಚೈನ್ ಬದಲಿಗೆ 3 ಚೈನು ಹಾಕೋಬೋದು, ಅದನ್ನು ನಿಮಗೆ ಕರೆಕ್ಟಾಗಿ ಬೀಡ್ ಸುತ್ತ ಕವರ್ ಆಗುತ್ತೆ. ಇಲ್ಲಿ 4 ಚೈನ್ ಹಾಕಿರ್ತೀನಲ್ವ, 4 ಚೈನ್ ಹಾಕಿ ನಾವು ಇಲ್ಲಿ ಡಬಲ್ ಕ್ರೋಷೆ ವರ್ಕ್ ಮಾಡಿದಾಗ ಬೀಡನ್ನು ನಾವು ಡಬಲ್ ಕ್ರೋಷೆ ವರ್ಕ್ ಮಾಡಿರ್ತೀವಲ್ಲ, ಅಲ್ಲಿ ನಿಮಗೆ ಒಂದು ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಇಲ್ಲಿ ನಾನು 6 ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ, 1 4 ಚೈನ್ ಗ್ಯಾಪಲ್ಲಿ 6 ಡಬಲ್ ಕ್ರೋಷೆ ಕಂಬಗಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದಮೇಲೆ ಲಾಕ್ ಇರುತ್ತಲ್ವ, ಚೈನ್ 4 ಚೈನ್ ಆದಮೇಲೆ ಲಾಕ್ ಮಾಡಿರ್ತೀವಲ್ಲ, ಆ ಲಾಕಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ನೆಕ್ಸ್ಟು 4 ಚೈನ್ ಗ್ಯಾಪ್ಗೆ ನಾವು ಡಬಲ್ ಕ್ರೋಷನ ವರ್ಕ್ ಮಾಡಬೇಕು. ನೀವು ಇನ್ ಕೇಸ್ ಏನಾದರೂ 3 ಚೈನು ಆ ಥರ ತಗೊಂಡ್ರೆ, ನೀವಿಲ್ಲಿ ಡಬಲ್ ಕ್ರೋಷೆ ಹಾಕ್ತಾ ಇದ್ದೀರಲ್ಲ ಆ ಕೌಂಟ್ನ ಕಡಿಮೆ ಮಾಡ್ಕೊಳ್ಳಿ. 3 ಚೈನಿಗೆ ನೀವು ಇಷ್ಟು 6 ಕಂಬಗಳು ಹಾಕಿದ್ರೆ ನಿಮಗೆ ಅದು ಶೇಪ್ ಬಂದುಬಿಟ್ಟು ವೇವಿಯಾಗಿ ಬರುತ್ತೆ. ನೀವು ಯಾವ ರೀತಿ ಚೈನ್ ಹಾಕ್ತೀರಾ ಅಂತ ನೋಡಿಕೊಂಡು ಅದಕ್ಕೆ ನೀವು ಮಾಡಿಫೈ ಮಾಡ್ಕೋಬೋದು. ನಾನಿಲ್ಲಿ 4 ಚೈನ್ ಹಾಕಿರೋದಕ್ಕೆ ನಾನು 6 ಕಂಬಗಳು ಹಾಕ್ತಾ ಇರೋದು ಕರೆಕ್ಟಾಗಿ ಫಿಟ್ ಆಗ್ತಾ ಇದೆ, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 6 ಚೈನ್ 6 ಕಂಬಗಳು 4 ಚೈನ್ ಗ್ಯಾಪಲ್ಲಿ ಎಲ್ಲೋ ನಮಗೆ ಓವರ್ಲ್ಯಾಪ್ ಆಗಲ್ಲ, ಆಮೇಲೆ ಅದು ಟ್ವಿಸ್ಟ್ ಆಗಲ್ಲ, ಕರೆಕ್ಟಾಗಿ ಸ್ಟಿಫ್ ಆಗಿ ನಿಂತ್ಕೊಳ್ಳುತ್ತೆ ಈ ಡಿಸೈನ್. ಇವಾಗ ಲಾಕ್ ಇರಲಿ, ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ಮತ್ತೆ 6 ಡಬಲ್ ಕ್ರೋಷೆ ಕಂಬನ ವರ್ಕ್ ಮಾಡ್ಬೋದು. ನಿಮಗೆ ಇದು ಡಬಲ್ ಕ್ರೋಷೆ ಕಂಬ ಲೆಂತ್ ಜಾಸ್ತಿ ಆಗಿದೆ ಅಂತ ಅನ್ಸಿದ್ರೆ ನೀವು ಇಲ್ಲಿ ಸಿಂಗಲ್ ಕ್ರೋಷನು ವರ್ಕ್ ಮಾಡ್ಕೋಬೋದು, ಇಲ್ಲ ಹಾಫ್ ಡಬಲ್ ಕ್ರೋಷನು ವರ್ಕ್ ಮಾಡ್ಕೋಬೋದು. ಡಿಸೈನ್ ತುಂಬ ಲೆಂತಿ ಆಗಿದೆ ಅಂತ ಅನ್ಸಿದ್ರೆ ನೀವು ಇಲ್ಲಿ ಹಾಫ್ ಡಬಲ್ ಕ್ರೋಷೆ ಇಲ್ಲ ಸಿಂಗಲ್ ಕ್ರೋಷನು ವರ್ಕ್ ಮಾಡ್ಕೋಬೋದು. ಇದು ನಾನು ಡಬಲ್ ಕ್ರೋಷೆ ವರ್ಕ್ ಮಾಡ್ತಾ ಇರೋದಕ್ಕೆ ನಿಮಗೆ ಅದು ಪೆಟಲ್ ಶೇಪಲ್ಲಿ ಕಾಣಿಸುತ್ತೆ. 6 ಡಬಲ್ ಕ್ರೋಷೆ ಆದಮೇಲೆ ನೆಕ್ಸ್ಟು ಲಾಕ್ ಇರಲಿ, ಲಾಕ್ ಮಾಡ್ಕೋಬೇಕು. 4 ಚೈನ್ ಆದಮೇಲೆ ಲಾಕ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇನ್ನು ಉಳಿದಿರೋದು 2 4 ಚೈನ್ ಗ್ಯಾಪಲ್ಲಿ ನಾನು ಕಂಬಗಳನ್ನ ವರ್ಕ್ ಮಾಡ್ಕೊಳ್ತೀನಿ. ಇವಾಗ ವರ್ಕ್ ಮಾಡ್ಕೊಂಡಿದ್ದೀನಿ, ಇವಾಗ ಲಾಸ್ಟಿಗೆ ಲಾಕ್ ಮಾಡಬೇಕಲ್ವ. ಈ ವೀಟ್ ಬೀಡ್ ಆದಮೇಲೆ ವೀಟ್ ಬೀಡನ್ನ ನಾವು ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ, ಆ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ. ಇವಾಗ ಇಲ್ಲಿ ಮತ್ತೆ 3 ಚೈನ್ 3 ಚೈನ್ ಹಾಕ್ಕೊಂಡು ಕ್ಲಾತಿಗೆ ಲಾಕ್ ಮಾಡಬೇಕು. ಇಲ್ಲಿ ಬೀಡಿಂದ 3 ಚೈನ್ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ, ಅಷ್ಟೇ ಗ್ಯಾಪಲ್ಲಿ ಈ ಸೈಡನ್ನು ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ ಕಂಪ್ಲೀಟ್ ಆದಮೇಲೆ. ಇವಾಗ ನಾನು ನೆಕ್ಸ್ಟ್ ಡಿಸೈನ್ಗೆ ಗ್ಯಾಪ್ ಬಿಡಬೇಕಲ್ವ, ಇಲ್ಲಿ ಫಸ್ಟು 2 ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಇಲ್ಲಿ 3 ಚೈನ್ ಐ ಮೀನ್ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕೋ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಳ್ಳೋ ಗ್ಯಾಪಲ್ಲಿ ಕುಚ್ಚು ಕಟ್ಕೊಂಡು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಮಾಡಿ. ಇವಾಗ ಮತ್ತೆ 2 ಚೈನ್, ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕ್ಲಾತಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಇವಾಗ ಮತ್ತೆ 3 ಚೈನ್ ಹಾಕೋಬೇಕು. 3 ಚೈನ್ ಹಾಕಿ ನೀಡಲ್ ಮೇಲೆ ದಾರನ ಹಾಗೆ ಇಟ್ಕೋಬೇಕು. ಇವಾಗ ಈಗ ಬೀಡ್ ಆ್ಯಡ್ ಮಾಡಿ ಫಸ್ಟು ವರ್ಕ್ ಮಾಡ್ಬೇಕಾದ್ರೆ 3 ಚೈನ್ಗೂ ಬೀಡ್ಗೂ ಎಷ್ಟು ಗ್ಯಾಪ್ ಇರುತ್ತೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಅಷ್ಟೇ ಗ್ಯಾಪ್ ಅಂದಾಜಲ್ಲಿ ಸೇಮ್ ಬರೋ ಥರ ನೋಡಿಕೊಂಡು ನೀಡಲ್ನ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಫಸ್ಟು ಒಂದು ಲೂಪಲ್ಲಿ ಥ್ರೆಡ್ನ ಎಳ್ಕೋಬೇಕು. ಆಮೇಲೆ ಅದೇ ಥ್ರೆಡ್ನೇ ಮೇಲೆ ಎಳ್ಕೊಂಡು ಬೀಡಿಂದ ಪಾಸ್ ಮಾಡಿ ಉಳಿದಿರೋ 2 ಲೂಪಲ್ಲಿ
ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಇಲ್ಲಿಂದ ನಾವು ಈ ಗೋಲ್ಡನ್ ಬೀಡ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಪ್ರಿವಿಯಸ್ ತೋರಿಸ್ದಲ್ವ, ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಬೀಡ್ ಆ್ಯಡ್ ಮಾಡಿ ಲಾಕ್ ಮಾಡ್ತಾ ಕಂಟಿನ್ಯೂ ಮಾಡಬೇಕು. ನೋಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ, ಡಿಫ್ರೆಂಟ್ ಆಗಿಯೂ ಕಾಣಿಸ್ತಾ ಇದೆ, ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಆಗಿಯೂ ಕಾಣಿಸ್ತಾ ಇದೆ ಈ ಡಿಸೈನ್. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದ್ರು ರೆಫರ್ ಮಾಡಬೇಕು ಅಂದರೆ ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದಕ್ಕೆ ಚಾರ್ಜ್ ಅಂದರೆ ನಾವು 500 ಆ್ಯಂಡ್ ಅಬೌವ್ ಚಾರ್ಜ್ ಮಾಡ್ಬೋದು, ಯಾಕಂದರೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.